ಅರ್ಧ ಗಂಟೆಯಲ್ಲಿ ಅಲ್ಲಿ ಬಿದೋಗೋ ಕಪಾಲ್ ಕೊಡಿದ್ದಾಳೆ ನಮ್ಗೆ ಗೊತ್ತಾಗೋದಿಲ್ಲ. ಯಾಕೆಂದ್ರೆ 2,000 ರೂಪಾಯಿ ನೋಟ್ ಹಾಕ್ತಾನೆ ಅಂತ ಕಾಲ್ ತೊಳಿತಾಳ ಅವ ಅಮ್ಮ. ಇವ್ನು ಯಾವಾಗ 100 ಹಾಕ್ತಾರ ರಾಪ್ ನೋಡಿತಾಳೆ. ನಿನ್ ಒಳಕಾಲ ಆತರ ನುಜ್ಜಿದ್ದಲ್ಲ ನೀನ್ ನೆಗದ್ ಬಿದ್ದೋಗ. ನಿನ್ ತಂಗಿಗೆ ಮಾತ್ರ ಅಬ್ದಲ್ 300 ರೂಪಾಯಿ ಚಿರ ತಗೊಟ್ಟೆ ನನಗಾಗಿ 100 ಹಾಕಿದ್ದೆ ಅಂತ ಫಲಾಪೇಕ್ಷತೆ ಇಟ್ಕೊಂಡು ಪೂಜೆ ಮಾಡುದು. ಪಾದ ಪೂಜೆ ಕೆಟ್ಟದ್ದಲ್ಲ, ಅದ್ರ ಅರ್ಥನೆ ಮಾಡ್ಕೊಂಡೆ ಮಾಡು ಪೂಜೆ. ರಾತ್ರಿ ತಾನೇ ಬಾಯಿ ಬಂದ ಮುಗಿದ್ಬಿಟ್ಟು ಬೆಳಗ್ಗೆ ಪೂಜೆ ಮಾಡೋ ಪ್ರಯೋಜನ ಅದ. ಅಲ್ಲಿ ನೋಡ ತಾಯಂದ್ರು ಕುಂತವ್ರೆಲ್ಲ 50 ವರ್ಷ ಸಂಸಾರ ಮಾಡೋರು ಜೀವನದಲ್ಲಿ. ಅವ್ರ ಮದುವೆ ಆದಾಗ ಅವ್ರ ಪಾದ ಪೂಜೆ ಗೊತ್ತಿಲ್ಲ, ಸಂಕಟನ ಚತುರ್ಥಿ ಗೊತ್ತಿಲ್ಲ, ವರಮಹಾಲಕ್ಷ್ಮಿ ಹಬ್ಬ ಗೊತ್ತಿಲ್ಲ, ಎಲ್ಲ ಪತಿ ಸೇವೆ ಮಾಡಿದ್ರು. ಇವತ್ತು ಜೀವನ ಚೆನ್ನಾಗಿದೆ, ಗಂಟ ಹೂ ಅಂದ್ರೆ ಕಂಪ್ಲೇಂಟ್ ಕೊಟ್ಬಿಡ್ತಾರೆ, ಹೋಗಿ ಚೇಸಂಗ್ ಚೇಸಂಗ ಕಟ್ಕೊಂಡು ಕುಸ್ತಿ ಆಡಾಕ್ಬಿಡ್ತಾರೆ. ಒಡ್ಸ್ಕೊಂಡವ್ರೆ ಬಡ್ಸ್ಕೊಂಡವ್ರೆ ನೋಯ್ದು ನೊಂದವ್ರೆ ಮಕ್ಕಳಿಗೋಸ್ಕರ ಜೀವ ಉಳಿಸ್ಕೊಂಡವ್ರು ತಾಯಿದ್ದಾರೆ. ಪಾದ ಪೂಜೆ ಮಾಡಿಲ್ಲ ಅವರು. ನಾನು ಸಂಸ್ಕೃತಿ ವಿರೋಧಿ ಅಲ್ಲ, ಆದ್ರೆ ಬರೀ ಸಂಸ್ಕೃತಿ ಮಾಡಿದ ಪ್ರಯೋಜನ ಇಲ್ವಲ್ಲ, ಸಂಸ್ಕಾರ ಇಲ್ದಿರೋ ಸಂಸ್ಕೃತಿ ಇದು. ಪಾದ ಪೂಜೆ ಮಾಡ್ಬೇಕು ಯಾರು, ವಿಧೇಯತನ ಇರಬೇಕು, ಸಂಸಾರದೊಳಗೆ ಹೊಂದಾಣಿಕೆ ಇರಬೇಕು. ಜೀವನ ಅಂದ್ರೆ ಯಾವುದು, ಅನುಸರಣೆ ಜೀವನ. ಏನ್ ಮಾಡ್ತೀರಿ, ನಮ್ಮ ಮನೆ ಪಕ್ಕದ ಹೆಣ್ಮಗಳು ಬಂದ್ರು ಬೀರ್ನ ಮಾಸಕ್ಕೆ ಯಜಮಾನ ಸ್ವಾಮಿಗಳೇ ನಮ್ಮ ಯಜಮಾನರು ಬಂದ್ರೆ ಇಲ್ಲಿ ಅಂತ, ಇಲ್ಲ ನೋಡ್ಲಿಲ್ಲ ಕಣವ ಬೆಳಿಗ್ಗೆ ಅಂದ್ರೆ ಯಾಕೇನು ಸಮಾಚಾರ ಅಂದೆ. ಅಯ್ಯೋ ಇವತ್ತದೆ ಅಂತಂದು ಬೀರ್ನ ಮಾಸೆ ಅಂತಲ್ಲಪ್ಪ, ಹೆಂಡತಿ ಗಂಡನ ಕಾಲು ತೊಳೆದ್ರೆ ಗಂಡನಿಗೆ ಆಯಸ್ಸು ಜಾಸ್ತಿ ಆದಂತೆಲ್ಲ, ನಮ್ಮ ಬೀದಿಲಿ ಎಲ್ಲರೂ ತೊಳಿತಾವ್ರೆ, ಅದಕ್ಕೆ ನಾನು ತೊಳೆದ್ಬಿಡ್ತೀನಿ ಅಂತಲ್ಲ. ತೊಳೆದ್ಬಿಡವ ಅಂತ ಎಲ್ಲಿ ತೊಳೆಯೇ ಸ್ವಾಮಿ, ಅವನು ಹೇಳೋದ ಕೈಗೆ ಸಿಗೋಲ್ಲ ಅಂದ್ರೆ ಓ ಆಯಸ್ ಹೆಚ್ಚಾಯ್ತದೆ ಅಂದ್ಬಿಟ್ಟು ನೀನು, ಅವನು ಹೇಳೋದ ಕೈ ಸಿಗೋಲ್ಲ ಅಂತ ಬೋಲಿತೀವಿ. ಅಯ್ಯೋ ನಾನೇನು ಬೇಕು ಅಂತ ಬೋದ್ನಪ್ಪ, ರಾಜಭೂತ ಮಾಡುವಾಗ ಹೇಳಿದ್ವಿ ಬೆಳಿಗ್ಗೆ 9 ಗಂಟೆಗೆ ಕಾಲು ತೊಳಿಬೇಕು, ನೀನು ನೆನಪು ಬಿದ್ದಾಗ ಎಲ್ಲೂ ಹೋಗಬೇಡ, ಸ್ವಲ್ಪ ಮನೆ ತವಿರುವಲ್ಲ ಇಷ್ಟೊತ್ತಿಗೆ ನಾಯಿ ಸುತ್ತಂಗ್ ಸುತ್ತಕ್ಕೆ ಎಲ್ಲಿ ಹೋದ, ಇವ್ನು ಬಾಯಿ ಮಣ್ಣಾಕ ಓದ್ತ ಒಂದು ಆವ್ ಕಡಿಯ ಬಂತ ಒಂದು ಚೇರ್ ಕಡಿಯ ಕತ್ತರಿಸಿ ಉತ್ತಕ್ಕೆ ತುಂಬ ಊರಿಗೆಲ್ಲ ಬಂತು ಕರೋನಾ ನಾಲ್ಕನೇ ಅಲ್ಲಿ ನನ್ನ ಮಗ ಬಂದು ಹೋಗ್ಬೇಕಿಲ್ವ, ವಾಂತಿಲ್ ಬಂದು ಒತ್ಕೊಂಡು ಹೋಗ್ತಿಲ್ವ, ಅದೇ ಮೇಲೆ ನನ್ನ ಬಳೆ ನರ್ಗು ಗಂಟ ನಂಗೆ ಸಮಾಧಾನ ಇಲ್ಲ ಅಂತ ಬಾಯಿಗೆ ಬಂದು ನಂಗೆ ಬೈಕೊಂಡು ಹೊಂಡೋಗ್ಬಿಟ್ಟು ಬೀದಿಗೆ ಮನೆಯಲ್ಲಿ ಸ್ವಾಮಿಗಳೇ ಕಂಡ್ರೆ ಬರೀ ಕಾಲು ತೊಳಿಬೇಕು ಅಂದ್ರೆ ಇನ್ನೆಲ್ಲವೂ ಆಯಸ್ ಹೆಚ್ಚದು ಇಷ್ಟೊಂದು ಕಂಡು ನೀನೇ ತಾನೇ ಬಾಯಿಗೆ ಬಂದು ನಂಗೆ ಹೋದೆ. ಅದಕ್ಕೆ ಭಕ್ತಿ ಪ್ರೀತಿ ಭಾವನೆ ಬೆರೆಸ್ತೇ ಹೋದ್ರೆ ನಾವು ಯಾವ ಪೂಜೆ ಮಾಡಿ ಏನು ಪ್ರಯೋಜನ, ಯಾವ ಪೂಜೆ ಮಾಡಿ ಏನು ಪ್ರಯೋಜನ. ಆಡಂಬರ ತೋರಿಸ್ಲಿಕ್ಕೆ ಜಗತ್ತು ತೋರಿಸ್ಬೋದಷ್ಟೇ, ತಿಮ್ಮಪ್ಪನ ಆಡಂಬರದಿಂದ ಮೆಟ್ಲಿಕ್ಕೆ ಸಾಧ್ಯನ. ವೆಂಕಟರಮಣ ನಮ್ಮ ಹಣ ಕಾಯ್ಕೊಂಡು ಕುಂತವನ ಭಗವಂತ, ಸುಮ್ಮನೆ ಅಂತೀವಿ ಸಾಲದಲ್ಲಿ ಮುಳುಗೋನು ಸಾಲದಲ್ಲಿ ಮುಳುಗೋನೆ ಅಂತ, ಅದಲ್ಲ ನನ್ನ ಸಂತೃಪ್ತಿಗೆ ಹಾಕೋದಷ್ಟೇ, ಅದು ಸಂತೃಪ್ತಿಗೆ ಹಾಕೋದಷ್ಟೇ. ದೇವಸ್ಥಾನಕ್ಕೆ ಹೋದಾಗ ಏನೋ ಒಂದಷ್ಟು ಹಣ ಕೊಟ್ಟು ಬರ್ತೀವಿ, ಮಹಾಲೇಶ್ವರ ಬೆಟ್ಟಕ್ಕೆ ಹೋದಾಗ ದಾಸೋಹಕ್ಕೆ ಅಕ್ಕಿ ಕೊಟ್ಟು ಬರ್ತೀವಿ, ಇಷ್ಟು ಮಾಡಿ ಬರ್ಬೇಕು. ಇನ್ನೂ ಕೆಲವು ಪುಣ್ಯ ಆತಂಬ್ರು ಉಟ್ಬಿಟ್ಟವ್ರೆ, ಅಲ್ಲಿ ಹೋದಾಗ ಬಟ್ಟೆ ಬಿಟ್ಬಿಟ್ಟು ಬರ್ಬೇಕು ಅಂತ, ಅದು ಯಾರು ಕಲಿಸ್ಕೊಟ್ಬಿಟ್ರು ಗೊತ್ತಿಲ್ಲ. ಅದೇ ಮೊನ್ನೆ ಒಂದು ದೇವಸ್ಥಾನಕ್ಕೆ ಹೋಗಿ ಒಳಗೆ ತುಂಬ ಬರೀ ಬಟ್ಟೆ, ಏನು ಹೊಸ ಬಟ್ಟೆ ಬಿಟ್ಬಿಟ್ಟು ಬಂದವ್ರೆ, ಎಲ್ಲ ಹೋದ ಅಂಡರ್ವೇರ್ ಬಿಟ್ಬಿಟ್ಟು ಬಂದವ್ರೆ, ಎಲ್ಲಪ್ಪ ದೇವ್ರು ಒಳ್ಳೇದು ಮಾಡಂಗೆ. ಅವ್ರು ಹೋದ ಸ್ಥಳ ಅಪಚಾರ ಮಾಡಿ ಅಧ್ವಾನ ಮಾಡಿ ಅಲ್ಲಿ ಕವರ್ ಎಸಿದ್ರು, ಹಳೆ ಬಟ್ಟೆ ಬಿಟ್ಬಿಡೋದು, ಹೊರದೋ ಸೀರೆ ಬಿಸಾಕ್ಬಿಟ್ಟು ಬರೋದು, ಹೊರದೋ ಸೀರೆ ಕಾಯ್ಕೊಂಡು ಕೂತವ್ನ ದೇವರು. ನಾಗಮಲೆ ಬೆಟ್ಟ ಎಷ್ಟು ಪವಿತ್ರ.